ಹಿಂದುಳಿದ ಮತ್ತು ಮುಂದುವರಿದ ಎಲ್ಲಾ ಜನಾಂಗದ ನಾಯಕರು ಕುಳಿತುಕೊಂಡು ಸಿಂಧನೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂದರು. ಹಿಂದೆ ನಡೆದ ಘಟನೆಯನ್ನು ಮರೆತು ಶಾಂತಿಯುತವಾಗಿ ಹೋಗಬೇಕು. ಎಲ್ಲರೂ ಶಾಂತಿಯುತವಾಗಿರಬೇಕು. ಯಾವುದೇ ಪ್ರಚೋದನೆಗೆ ಒಳಗಾಗಿ ಯಾವುದೇ ಕೆಟ್ಟ ಮೆಸೇಜ್ ಹಾಕಬಾರದು. ಶಾಂತಿಯುತವಾದ ಶಾಂತಿ ತರುವಂತಹ ಮೆಸೇಜ್ ಅನ್ನು ಹಾಕಿ ಎಲ್ಲಾ ಸಮಾಜದ ಮುಖಂಡರು ಸೇರಿದ್ದೇವೆ. ಅದನ್ನು ಮರೆತು ನಾವೆಲ್ಲರೂ ಒಂದು ಎಂದು ನಡೆಯೋಣ ಎಂದು ಹೇಳಿದರು. ನಂತರ ಮಾತನಾಡಿದ ಎಚ್ ಎನ್ ಬಡಿಗೇರ್ ವೀರಶೈವ ಸಮಾಜದ ವತಿಯಿಂದ ಒಂದು ರ್ಯಾಲಿ ಮಾಡುವುದರ ಮೂಲಕ ತಮ್ಮದೇ ಆದಂತಹ ಹಕ್ಕನ್ನು ಕೇಳಲು ಹೊರಟಿದ್ರು. ಅಂತಹ ಸಂದರ್ಭದಲ್ಲಿ ನಮ್ಮ ಜನಾಂಗದ ಹುಡುಗ ಸ್ಟೇಟಸ್ನಲ್ಲಿ ಹಾಕಿರುವ ಮೆಸೇಜ್ನಿಂದ ಗಲಾಟೆ ನಡೆಯಿತು. ಆ ಮೆಸೇಜನ್ನು ಸ್ಟೇಟಸ್ನಲ್ಲಿ ಅವನು ಹಾಕಲು ಕಾರಣ ವೀರಶೈವ ಸಮಾಜದ ಮುಖಂಡತ್ವ ವಹಿಸಿಕೊಂಡು ಬಂದಂತಹ ಕೆಲವು ಕಿಡಿಗೇಡಿಗಳು ಜಾತಿ ನಿಂದನೆ ಮಾಡಿ ಮಾತನಾಡಿದರು ಎಂಬ ಕಾರಣಕ್ಕಾಗಿ ಆ ಹುಡುಗ ಸ್ಟೇಟಸ್ ಹಾಕಿದ್ದು. ಆ ಹುಡುಗನ ಮೇಲೆ ಕೇಸ್ ಮಾಡಿದರು. ಆ ಕೇಸನ್ನು ಸಂಪೂರ್ಣ ವಾಪಸ್ ತೆಗೆದುಕೊಳ್ಬೇಕು. ದಲಿತ ಮುಖಂಡರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರು ಸೇರಿ ವೀರಶೈವರ ಮುಖಂಡರ ಮೇಲೆ ಕೇಸು ಮಾಡಲು ಪ್ರಯತ್ನ ನಡೆದಿತ್ತು. ಅದನ್ನು ಕೂಡ ನಾವು ವಾಪಸ್ ತೆಗೆದುಕೊಳ್ಳುತ್ತೇವೆ. ಒಂದು ಶಾಂತಿಯುತವಾದಂತಹ ನೆಮ್ಮದಿ ಆದಂತಹ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿಯುತ ಸಂವಾದ ಸಂಧಾನ ಸಭೆ ನಡೆಯಿತು. ಕೋಮುಗಲ್ಬೆ ಆಗಬಾರದು, ನಮಗೂ ಒಳ್ಳೆಯದಲ್ಲ ಅವರಿಗೂ ಒಳ್ಳೆಯದಲ್ಲ ಎಂದು ಎಲ್ಲ ಸಮಾಜದ ಜನ ನಿರ್ಣಯ ತೆಗೆದುಕೊಂಡ್ರು. ಸಮಾಜದ ವತಿಯಿಂದ ಒಂದು ರ್ಯಾಲಿ ಮಾಡುವ ಮೂಲಕ ತಮ್ಮದಾದಂತ ಹಕ್ಕನ್ನು ಕೇಳಿಕೊಂಡಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಜನಾಂಗದ ಹುಡುಗ ಯಾವುದೋ ಒಂದು ಸ್ಟೇಟಸ್ನಾಗ ಏನೋ ಇಟ್ಟಿದ್ನ ಅಂತೇಳಿ ಕಾರಣಕ್ಕಾಗಿ ಒಂದು ಗಲಾಟೆ ನಡೀತು. ಅದು ಇಡುವ ಕಾರಣ ಏನಂತಂದ್ರೆ ವೀರಶೈವ ಸಮಾಜದ ಮುಖಂಡತ್ವ ವಹಿಸಿಕೊಂಡು ಬಂದಂತ ಕೆಲವು ಕಿಡಿಗೇಡಿಗಳು ಜಾತಿ ನಿಂದನೆ ಮಾಡಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ಆ ಹುಡುಗೇನ ಇಟ್ಟಿದ್ದಂತ. ಅವ್ರು ಮಾತಾಡಿದ್ದು ತಪ್ಪು, ಅವ್ರಿಗೆ ಇಟ್ಟಿದ್ದು ತಪ್ಪು. ಆ ಕಾರಣಕ್ಕಾಗಿ ಆ ಹುಡುಗನ ಮೇಲೆ ಕೇಸ್ ಮಾಡಿದ್ರು. ಆ ಕೇಸನ್ನ ಸಂಪೂರ್ಣ ವಾಪಸ್ ತಕ್ಕಬೇಕು. ಮತ್ತೆ ನಮ್ಮ ದಲಿತ ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು, ಹಿಂದುಳಿದವರು ಎಲ್ಲರೂ ಕೂಡಿ ಏನು ಅವ್ರ ಮೇಲೆ ನಾವು ವೀರಶೈವ ಸಮಾಜದವ್ರ ಮುಖಂಡರ ಮೇಲೆ ಕೇಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಕೇಸು ಕೂಡ ವಾಪಸ್ ತಕ್ಕೊಂಡು ಒಂದು ಶಾಂತಿಯುತವಾದಂಥ ನೆಮ್ಮದಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕಾಗಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಿಟ್ ಹೌಸ್ನಾಗ ಮಾತುಕತೆ ಮಾತಾಡಿಕೊಂಡು ಯಾವುದೇ ಜಗಳ ಆಗಬಾರ್ದು, ಕೋಮು ಗಲಾಬೆ ನಮಗೂ ಒಳ್ಳೆಯದಲ್ಲ ಅವ್ರಿಗೂ ಒಳ್ಳೆಯದಲ್ಲ ಅಂತೇಳಿ ಎಲ್ಲ ಸಮಾಜದ ಜನ ಒಪ್ಪಿಕೊಂಡು ಈ ಒಂದು ನಿರ್ಣಯವನ್ನು ತಗೊಂಡಿವಿ. ನಮ್ಮ ತಾಲೂಕಿನ ಯುವಕರಿಗೆ ಹೇಳ್ತೀವಿ, ಫೇಸ್ಬುಕ್ನಾಗ ವಾಟ್ಸಪ್ನಾಗ ಯಾವುದೇ ರೀತಿಯಿಂದ ಅವಾಚ್ಯ ಶಬ್ದಗಳು ಯಾರೂ ಮಾತಾಡಬಾರ್ದು, ಯಾರೂ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡಬಾರ್ದು. ಅದು ಏನೇ ಇದ್ರೂ ಕೂಡ ಪೊಲೀಸರ ಗಮನಕ್ಕೆ ತರಬೇಕು ಅಥವಾ ಹಿರಿಯರ ಗಮನಕ್ಕೆ ತಂದು ಶಾಂತಿಯುತವಾದಂಥ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಸಂವಿಧಾನದ ಮೂಲಕ ಎಲ್ಲರಿಗೂ ಹಕ್ಕಿದೆ. ವೀರಶೈವ ಸಮಾಜದವರ ಹೋರಾಟ ಮಾಡಲಿ, ನಮ್ಮ ಬೇರೆ ಎಲ್ಲ ಸಮಾಜದವರು ಯಾರೇ ಹೋರಾಟ ಮಾಡಿದರೂ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಲಿ. ಯಾವುದೇ ಒಂದು ಜಾತಿಯನ್ನು ಟೀಕೆ ಮಾಡೋದಾಗಿರಲಿ, ನಿಂದಿಸೋದಾಗಿರಲಿ, ಇದು ಮಾಡೋದಾಗಿರಲಿ ಅದು ತಪ್ಪು. ಮತ್ತು ಈ ದೇಶದಲ್ಲಿ ಅಸ್ಪೃಶ್ಯತೆ ಐತೆ, ಅದು ಸಂಪೂರ್ಣ ನಾಶ ಆಗಬೇಕು. ಅದಕ್ಕೆ ವೀರಶೈವ ಧರ್ಮದ ಗುರುಗಳು ಮುಖಂಡರು ಸಹಕಾರ ಮಾಡ್ಬೇಕಂತೇಳಿ ಅವರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದ. ಅದನ್ನು ಸಾಲ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋಂಥ ನಿರ್ಧಾರ ತಗೊಂಡು ನಾವೆಲ್ಲರೂ ಮಾತಾಡಿದ್ದೀವಿ. ನಾವು ಶಾಂತಿಯುತ ಯಾವುದೇ ನಮ್ಮ ತಾಲೂಕಿನ ಜನರು ಪ್ರಚೋದನೆ ಒಳಗಾಗಿ ಯಾವುದೇ ವಾಟ್ಸಪ್ ಏನು ಹಾಕಬಾರ್ದು. ಶಾಂತಿಯುತವಾದ ಮೆಸೇಜ್ ಅನ್ನು ಮಾತ್ರ ಶಾಂತಿ ಬರ್ತಕ್ಕಂಥದ್ದನ್ನ ದಯಮಾಡಿ ಹಾಕಬೇಕು. ನಾವೆಲ್ಲ ಸಮಾಜದವರು ಅದೀವಿ. ಇದು ಆಗಬಾರ್ದು. ಆ ಘಟನೆಗಳು ಆಗಿದ್ದಾವೆ. ಎಲ್ಲರಿಗೂ ನೋವಾದಾಗ ಏನೋ ಸಿಟ್ಟು ಬಂದಾಗ ಮಾಡಿದ್ದಾರೆ, ಅದನ್ನೆಲ್ಲ ಮರೆತು ನಾವೆಲ್ಲವನ್ನು ಒಂದು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲರೂ ತಾಲೂಕಿನಲ್ಲಿ ಎಲ್ಲರೂ ಹೋಗೋಣ ಅಂತ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹಿಂದುಳಿದ ಮುಂದುವರಿದ ಎಲ್ಲ ಸಮಾಜದ ಬಾಂಧವರು ಕುಂತ್ಕೊಂಡು ಸಿಂಧನೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದವ್ರೆ ಇಂದು ನಿನ್ನೆ ಆದಂಥ ಘಟನೆಗಳನ್ನು ಮರೆತು ಶಾಂತಿಯುತವಾಗಿ ಹೋಗಬೇಕು ಅಂತೇಳಿ ನಾವೆಲ್ಲರೂ ಯಾವುದೇ ಜಾತಿ ಮತ ಯಾವುದೇ ನಿನ್ನೆ ಗಲಾಟೆ ಪ್ರಕರಣಕ್ಕೆ ಈಗೇನು ನಮ್ಮ ಸಿಂಧನೂರು ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಬಂಧುಗಳ ಜೊತೆಯಲ್ಲಿ ಕೂಡ ಇದೇನು ಕಾರ್ಯಕ್ರಮ ಇವತ್ತಿನ ದಿವಸ ಶಾಂತಿ ಸಭೆ ನಡೆಸಿ ನಮ್ಮ ಪೊಲೀಸ್ ಇಲಾಖೆಯ ಡಿ ಎಸ್ ಪಿ ಇರ್ಬೋದು, ಸಿ ಪಿ ಐ ಇರ್ಬೋದು, ಪಿ ಎಸ್ ಐಗಳು ಇರ್ಬೋದು, ಅವರೆಲ್ಲರಿಗೂ ನಾವು ಎಲ್ಲ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದನ್ನು ಯಾಕೆ ಸಲ್ಲಿಸ್ತಾ ಇದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣಕರ್ತರು ಆದಂಥ ನಮ್ಮ ಉಮೇಶ್ ಕಂಬಳಿ ಅವರು, ಡಿ ಎಸ್ ಪಿ ಸಾಹೇಬರು, ಯರೇಪ್ಪಗೌಡರು ಭಾಳ
ನಿನ್ನೆಯಿಂದ ಹೋರಾಟ ಕೆಲವು ಮಾತುಗಳನ್ನು ಹೇಳಿ ಎಲ್ಲರನ್ನು ಕನ್ವಿನ್ಸ್ ಮಾಡುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಎಲ್ಲಾ ಸಮಾಜದ ಮುಖಂಡರು ಕೂಡ ಕನ್ವಿನ್ಸ್ ಆಗಿ ಇವತ್ತಿನ ದಿವಸ ಚಿನ್ನೂರು ತಾಲೂಕಿನಲ್ಲಿ ನಮ್ಮ ಬಾವರ್ ಪಾಶಾ ಹಿರಿಯ ನೇತೃತ್ವದಲ್ಲಿ ಜಿಲ್ಲಾನ್ ಪಾಶಾ ನಮ್ಮ ಮೋಶನ್ ಕಾದ್ರಿ ಅವರ ದಣಿಯ ನೇತೃತ್ವದಲ್ಲಿ ಈಗಾಗಲೇ ಗಣೇಶ ಹಬ್ಬ ಇರಲಿ ಏನೇ ಇರಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿ ಬಾಳುವಂತ ಕೆಲಸ ನಮ್ಮ ಚಿನ್ನೂರು ತಾಲೂಕಿನಲ್ಲಿ ಶಾಂತಿ ನೆಲೆಸಿದೆ ಅದೇ ರೀತಿ ಮುಂದುವರಲಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಈ ನಾಡಿನ ಜನತೆಗೆ ಒಳ್ಳೆಯ ಸಂದೇಶವನ್ನು ಇವತ್ತಿನ ದಿವಸ ನಮ್ಮ ಚಿನ್ನೂರು ತಾಲೂಕಿನಿಂದ ಹೋಗಲಿ ಅಂತ ಹೇಳಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಎಲ್ಲ ಸಮಾಜದವರಿಗೆ ಸಲ್ಲಿಸುತ್ತೇನೆ ಬಸರಗೋಡು ನಮ್ಮ ತಾಲೂಕಿನ ಎಲ್ಲ ಯುವಕರಿಗೆ ಹೇಳುವುದೊಂದೇ ಮಾತು ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಯಾವುದೇ ಅವಾಚ್ಯ ಶಬ್ದವನ್ನ ಯಾರು ಮಾತನಾಡಬಾರದು ಯಾರು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬಾರದು ಅದು ಏನೇ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ಹಿರಿಯರ ಗಮನಕ್ಕೆ ತರಬೇಕು ಶಾಂತಿಯುತವಾದ ಹಕ್ಕುಗಳನ್ನು ಸಂವಿಧಾನದ ಮೂಲಕ ಪಡೆದುಕೊಳ್ಳುವ ಹಕ್ಕು ಎಲ್ಲರಿಗಿದೆ ವೀರಶೈವ ಸಮಾಜದವರಾಗಿರಲಿ ಬೇರೆ ಯಾವ ಸಮಾಜದವರಾಗಿರಲಿ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಲು ಯಾವುದೇ ಒಂದು ಜಾತಿಯ ಬಗ್ಗೆ ಟೀಕೆಗಳನ್ನು ಮಾಡುವುದಾಗಲಿ ನಿಂದಿಸುವುದಾಗಲಿ ಅದು ತಪ್ಪು ದೇಶದಲ್ಲಿ ಅಸ್ಪೃಶ್ಯತೆ ಇದೆ ಅದು ದೇಶದಲ್ಲಿ ಸಂಪೂರ್ಣವಾಗಿ ನಾಶವಾಗಬೇಕು ಅದಕ್ಕೆ ವೀರಶೈವ ಗುರುಗಳು ಮತ್ತು ಮುಖಂಡರು ಸಹಕಾರ ಮಾಡಬೇಕು ಅಂತವರಲ್ಲಿ ಕೇಳಿಕೊಂಡರು ನಂತರ ಕೆ ಕರಿಯಪ್ಪ ಮಾತನಾಡಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಸಭೆಯನ್ನು ಕರೆದು ಈ ಸಭೆಯನ್ನು ನಡೆಸಿರುವ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಅವರಿಗೆ ಎಲ್ಲ ಸಮಾಜದ ಮುಖಂಡರ ಪರವಾಗಿ ಧನ್ಯವಾದ ತಿಳಿಸಿದರು ಗಣೇಶ ಹಬ್ಬ ಆಗಿರಲಿ ಯಾವುದೇ ಸಮಾರಂಭವಾಗಿರಲಿ ಶಾಂತಿಯುತವಾಗಿ ಎಲ್ಲರೂ ಅಣ್ಣತಮ್ಮಿಂದರಾಗಿ ನಡೆಯುವಂತಹ ವಾತಾವರಣ ಆಗಿದೆ ನಾಡಿನ ಜನತೆಗೆ ಸಿಂಧನೂರಿನಿಂದ ಒಳ್ಳೆಯ ಸಂದೇಶ ಹೋಗುವಂತಾಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಅಮರೇಗೌಡು ಗದ್ರಟಗಿ ಬಸನಗೌಡ ಬಾದರ್ಲಿ ಬಸವರಾಜ ನಾಡಗೌಡ ಪಂಪನಗೌಡ ಬಾದರ್ಲಿ ಮಲ್ಲಿಕಾರ್ಜುನ ಪಾಟೀಲ್ ಶಿವಕುಮಾರ್ ಜವಳಿ ಶರಣಯ್ಯ ಸ್ವಾಮಿಕೋಟೆ ಆಹಿಂದ ವರ್ಗದ ಮುಖಂಡರಾದ ಮುಂತಾದವರು ಉಪಸ್ಥಿತರಿದ್ದರು